जय हिंद नमस्कार स्नेहितरे तावेनादरू केवल सेकेंड पीयूसी कंप्लीट मे एयरपोर्ट नल्ली केस सैलरी पड़ी एन इंटरेस्ट वीडियो ऐन कोने तनक ताव नोड़े ताव ट्रई स्नेहितरे एआई अंद्रे एयरपोर्ट अथॉरिटी आफ् इंडिया कड़ा सुमार इपत्मू एयरपोर्ट नल्ली बंपर आगे वेकेंसी रिलीज़ ऑब्वियसली निम्म ಒಂದು ಹತ್ತಿರವಾಗಿರುವಂತ ಒಂದು ಏರ್ಪೋರ್ಟ್ ನಲ್ಲಿ ತಾವು ಇಲ್ಲಿ ಒಂದು ಹುದ್ದೆಯನ್ನ ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮತ್ತೊಂದೇನೆಂದರೆ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನು ಮಾಡಿದ ನಂತರ ತಾವು ಯಾವುದೇ ರೀತಿಯಂತ ಒಂದು ರಿಟನ್ ಎಕ್ಸಾಮಿನೇಷನ್ ಪರೀಕ್ಷೆಗಳನ್ನು ತಾವು ಕೊಡುವಂತ ಒಂದು ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಒಂದು ಇಂಟರ್ವ್ಯೂನ ತಾವು ಅಟೆಂಡ್ ಅನ್ನು ಮಾಡಬೇಕು ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ತಾವು ಆರಾಮಾಗಿ ತಾವು ನಿಮ್ಮ ಒಂದು ಹತ್ತಿರದ ಒಂದು ಏರ್ಪೋರ್ಟ್ ನಲ್ಲಿ ಪೋಸ್ಟಿಂಗ್ ಅನ್ನು ತಾವು ಪಡೆಯಬಹುದು ತಾವು ಇಲ್ಲಿ ಗಮನಿಸಿ ಯಾವ ಒಂದು ಹುದ್ದೆಗಳು ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ 2023 ಇದರ ಒಂದು ಎಎಐ ಅಂತ ನಾವು ಕರೀತೀವಿ ಇದು ಕೂಡ ಒಂದು ಗವರ್ನಮೆಂಟ್ ನ ಒಂದು ಪ್ಲಾಟ್‌ಫಾರ್ಮ್ ನಲ್ಲಿ ಇರುವಂತ ಈ ಒಂದು ಕಂಪನಿ ಆಗಿರುತ್ತೆ ಇಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕೊಂಡ್ರೆ 436 ಒಂದು ಹುದ್ದೆಗಳನ್ನು ಇಲ್ಲಿ ರಿಲೀಸ್ ಅನ್ನು ಮಾಡಿರುವಂತದ್ದು ನೋಡಿ ಅಪ್ಲೈ ಡೇಟ್ ಬಗ್ಗೆ ಮಾತಾಡಕೊಂಡ್ರೆ ಇದೇ ತಿಂಗಳು ನವೆಂಬರ್ 16ನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ ಸಾಧ್ಯವಾದಷ್ಟು ಇನ್ನೇನು 2 ಅಥವಾ 1 3 ದಿನ ಮಾತ್ರ ಒಂದು ಕಾಲಾವಕಾಶ ಇದೆ ಖಂಡಿತವಾಗಿ ಪ್ರತಿಯೊಬ್ಬರು ತಾವು ಅಪ್ಲೈ ಅನ್ನು ಮಾಡಿ ಯಾವ ರೀತಿ ಅಪ್ಲೈ ಮಾಡಬೇಕು ಎನ್ನುವುದರ ಬಗ್ಗೆ ನಾನು ಇನ್ಫರ್ಮೇಷನ್ ಅನ್ನು ಕೊಡ್ತೀನಿ ಇಲ್ಲಿ ಏಜ್ ಬಗ್ಗೆ ಮಾತಾಡಕೊಂಡ್ರೆ 1/10/2023 ಅಕ್ಟೋಬರ್ ತಿಂಗಳಿಂದ ಹಿಡಿದು ನಿಮ್ಮ ಒಂದು ಏಜ್ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 27 ವರ್ಷ ಇರಬೇಕು ಏಜ್ ಎಸ್ಸಿ ಎಸ್ಟಿ ನ ಒಂದು ಕ್ಯಾಟಗರಿಗೆ ತಾವೇನಾದರೂ ಸೇರಿದ್ರೆ 5 ವರ್ಷ ತಾವು ಇಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಪಡೆಯಬಹುದು ಅದೇ ರೀತಿಯಾಗಿ ಓಬಿಸಿ ನ ಒಂದು ಕ್ಯಾಟಗರಿ ಸೇರಿದ್ರೆ 3 ವರ್ಷ ತಾವು ಇಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಪಡೆಯಬಹುದು ಅರ್ಹತೆ ಬಗ್ಗೆ ಮಾತಾಡಕೊಂಡ್ರೆ ಆಲ್ರೆಡಿ ನಾನು ಹೇಳಿದಿನಿ ಕೇವಲ ತಾವೇನಾದರೂ ಸೆಕೆಂಡ್ ಪಿಯುಸಿ ಅನ್ನ ಮಾತ್ರ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರಬೇಕು ಅದು ಒಂದು ಸೈನ್ಸ್ ಆಗಿರಬಹುದು ಕಾಮರ್ಸ್ ಆಗಿರಬಹುದು ಆರ್ಟ್ಸ್ ಆಗಿರಬಹುದು ಯಾವುದೇ ರೀತಿ ಅಂತ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಒಂದು ಸೆಕೆಂಡ್ ಪಿಯುಸಿ ಆಗಿದ್ರೆ ಖಂಡಿತವಾಗಿ ಅಪ್ಲೈ ಅನ್ನ ಮಾಡಿ ಜನರಲ್ ಓಬಿಸಿ ಮತ್ತು ಇಡಬ್ಲ್ಯೂಎಸ್ ರವರು ಯಾರೆಲ್ಲ ಈ ಒಂದು ಕ್ಯಾಟಗರಿ ಸೇರಿರ್ತೀರಿ ನಿಮ್ಮ ಒಂದು ಸೆಕೆಂಡ್ ಪಿಯುಸಿ ನಲ್ಲಿ 60% ನಿಮ್ಮ ಒಂದು ರಿಸಲ್ಟ್ಸ್ ಇರಬೇಕು ನಂತರ ಎಸ್ಸಿ ಎಸ್ಟಿ ನ ಒಂದು ಕ್ಯಾಟಗರಿ ಸೇರಿದ್ರೆ 55% ಇದು ರಿಸಲ್ಟ್ಸ್ ಇದ್ರೆ ಪ್ರತಿಯೊಬ್ಬರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬಹುದು ಸಂಬಳದ ಬಗ್ಗೆ ಮಾತಾಡಕೊಂಡ್ರೆ ಸ್ನೇಹಿತರೆ ಇದು ಒಂದು 3 ವರ್ಷದ ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಈ ಒಂದು ಹುದ್ದೆಗಳನ್ನ ಹೈರಿಂಗ್ ಅನ್ನ ಮಾಡ್ತಿರೋದು ಬ್ರದರ್ 3 ವರ್ಷ ಆದ ನಂತರ ಈ ಒಂದು ಜಾಬ್ ಇಂದ ನಮಗೆ ತೆಗಿತಾರ ಅಂದ್ರೆ ಖಂಡಿತವಾಗಿ ತೆಗೆಯಲ್ಲ ಕಾರಣ ಏನಂದ್ರೆ ಆಲ್ರೆಡಿ ನಿಮಗೆ ಒಂದು ಎಕ್ಸ್‌ಪೀರಿಯನ್ಸ್ ಇರುತ್ತೆ ಈ ಒಂದು ಹುದ್ದೆ ಯಾವ ರೀತಿ ಮಾಡಬೇಕು ಈ ಒಂದು ಕೆಲಸ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಸೋ ಆ ಒಂದು ರೀಸನ್ ಇಂದ ಯಾರಿಗೂ ಈ ಒಂದು ಹುದ್ದೆನಿಂದ ಏನು ತೆಗೆಯಲ್ಲ ಇನ್ನು ಆ ಕೆಲವೊಂದು ಪೋಸ್ಟಿಂಗ್ ಇರುತ್ತೆ ಕೆಲವೊಂದು ಪ್ರಮೋಷನ್ ನ ಒಂದು ಆಧಾರದ ಮೇಲೆ ಮುಂದೆ ನಿಮಗೆ ಕಳಿಸ್ಕೊಡ್ತಾರೆ ಹುದ್ದೆಗೆ ಇಲ್ಲಿ ಸಂಬಳ ಬಗ್ಗೆ ಮಾತಾಡಕೊಂಡ್ರೆ ಮೊದಲನೇ ಒಂದು ವರ್ಷ 21,500 ರೂಪಾಯಿ ವರೆಗೆ ತಾವು ಪ್ರತಿ ತಿಂಗಳು ಮೊದಲನೇ ಒಂದು ವರ್ಷದಲ್ಲಿ ತಾವು ಪಡೆಯಬಹುದು ಸೆಕೆಂಡ್ ಇಯರ್ ಎರಡನೇ ವರ್ಷದಲ್ಲಿ 22,000 ಒಂದು ಸಂಬಳವನ್ನು ಪಡೆಯಬಹುದು ಮೂರನೇ ವರ್ಷ 22,500 ರೂಪಾಯಿವರೆಗೂ ತಾವು ಇಲ್ಲಿ ಸಂಬಳವನ್ನು ಪಡೆಯಬಹುದು ಇದರ ಒಂದು ಜೊತೆಗೆ ರಜೆಗಳು ಅಂತ ಒಂದು ವಿಷಯಕ್ಕೆ ಬಂದಾಗ ಪ್ರತಿ ಒಂದು ವರ್ಷ 18 ದಿನ ತಾವು ರಜೆಯನ್ನು ತಗೋಬಹುದು ನಂತರ ಇಲ್ಲಿ ನಂತರ 12 ದಿನ ನಿಮಗೆ ಒಂದು ಹಾಫ್ ಪೇಮೆಂಟ್ ಅನ್ನು ಹಾಕ್ಕೊಡ್ತಾರೆ ಓಕೆನಾ ನಂತರ ಇಲ್ಲಿ 10,000 ನಿಮಗೆ ಒಂದು ಮೆಡಿಕಲ್ ಒಂದು ಫೆಸಿಲಿಟೀಸ್ ಕೂಡ ನಿಮಗೆ ಪ್ರೊವೈಡ್ ಅನ್ನು ಮಾಡ್ತಾರೆ ಈ ಒಂದು 10,000 ನ ಬಳಸ್ಕೊಂಡು ತಾವು ಏನು ಮೆಡಿಕಲ್ ಪರ್ಪಸ್ಗೆ ತಾವು ಯೂಸ್ ಅನ್ನು ಮಾಡ್ಕೋಬಹುದು 3 ವರ್ಷದ ಒಂದು ಕಾಂಟ್ರಾಕ್ಟ್ ಬೇಸ್ ಇರುತ್ತೆ ಇಲ್ಲಿ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಯಾವುದೇ ರೀತಿಯಂತ ಒಂದು ಎಕ್ಸಾಮಿನೇಷನ್ಸ್ ಇಲ್ಲಿ ಇರುವುದಿಲ್ಲ ತಾವು ಅಪ್ಲೈ ಅನ್ನ ಮಾಡ್ತೀರಾ ಅಪ್ಲೈ ಮಾಡಿದ ನಂತರ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಇಲ್ಲಿ ಪ್ರಿಪೇರ್ ಅನ್ನ ಮಾಡ್ತಾರೆ ಮೆರಿಟ್ ಲಿಸ್ಟ್ ನ ಪ್ರಿಪೇರ್ ಅನ್ನ ಮಾಡಿದ ನಂತರ ಇಂಟರ್ವ್ಯೂ ಕರೀತಾರೆ ಓಕೆನಾ ಆಫ್ಟರ್ ಈ ಒಂದು ಇಂಟರ್ವ್ಯೂ ಅನ್ನ ತಾವು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಾವು ಹೋಗಬೇಕಾಗಿರುವಂತದ್ದು ಎಷ್ಟು ಸುಮಾರು 3 ಸ್ಟೆಪ್ ನಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ಸೆಲೆಕ್ಷನ್ ಪ್ರೋಸೆಸ್ ಆಗುತ್ತೆ ಏನಾದರೂ ಎಕ್ಸಾಮಿನೇಷನ್ ನ ಇಟ್ಟಿದ್ರೆ ಕೆಲವೊಂದು ದಿನ ಕಾಲಾವಕಾಶ ತಗೊಳ್ತಾ ಇತ್ತು ಬಟ್ ಇಲ್ಲಿ ಎಕ್ಸಾಮಿನೇಷನ್ ಇಲ್ಲದೇ ಇರುವಂತ ಒಂದು ಕಾರಣದಿಂದಾಗಿ ಬಹಳ ಬೇಗ ಇಲ್ಲಿ ಒಂದು ಪ್ರೋಸೆಸ್ ನಡೆಯುತ್ತೆ ಇಲ್ಲಿ ಏರ್ಪೋರ್ಟ್ ಯಾವ ಯಾವ ಒಂದು ಏರ್ಪೋರ್ಟ್ ನಲ್ಲಿ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಮಾತಾಡಕೊಂಡ್ರೆ ಒಂದು ಚೆನ್ನೈ ಆಗಿರಬಹುದು ಕೋಲ್ಕತ್ತಾ ಆಗಿರಬಹುದು ಗೋವಾ ಆಗಿರಬಹುದು ವಾರಣಾಸಿ ಶ್ರೀನಗರ್ ತಿರುಪತಿ ವೈಜಾಗ್ ಮಧುರೈ ತ್ರಿಚಿ ಮತ್ತೆ ರಾಯಪುರ್ ಗ್ವಾಲಿಯರ್ ಇನ್ನು ಸುಮಾರು ಬಹಳಷ್ಟು ಒಂದು ಏರ್ಪೋರ್ಟ್ ಇದಾವೆ ಸುಮಾರು 23 ಏರ್ಪೋರ್ಟ್ ನಲ್ಲಿ ಈ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿರುವಂತದ್ದು ಸ್ನೇಹಿತರೆ
ತಮಗೆ ಹತ್ಯವಾಗುವಂತಹ ತಮಗೆ ಆರಾಮಾಗಿ ತಾವು ಹೋಗಿ ಅಲ್ಲಿ ಕೆಲಸವನ್ನ ಮಾಡ್ಕೊಂಡು ಬರ್ತೀವಿ ಎನ್ನುವಂತಹ ಒಂದು ಏರ್ಪೋರ್ಟ್ ಯಾವ್ದಿರ್ತವೆ ಅಂತಹ ಒಂದು ಏರ್ಪೋರ್ಟ್ಗೆ ತಾವು ಪ್ರಿಫರೆನ್ಸ್ ಅನ್ನ ಕೊಡಿ, ಅಂತಹ ಒಂದು ಏರ್ಪೋರ್ಟ್ಗೆ ತಾವು ಅಪ್ಲೈಯನ್ನ ಮಾಡಿ ಒಂದು ಒಳ್ಳೆಯ ಒಂದು ಏನೋ ಒಂದು ವೇಕೆನ್ಸಿಯನ್ನು ತಾವು ಇಲ್ಲಿ ಪಡೆಯಬಹುದು. ಬೇಕಾದರೆ ಇದರ ಒಂದು ಡಿಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದರ ಒಂದು ಜೊತೆಗೆ ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಪ್ರತಿಯೊಬ್ಬರು ಅಪ್ಲೈ ಮಾಡುವಂತಹ ಮುಂಚೆ ತಾವು ಒಂದು ಸಲ ಈ ಒಂದು ನೋಟಿಫಿಕೇಶನ್ ಚಕೋಟ್ ಅನ್ನ ಮಾಡಿ ಆಫ್ಟರ್ ತಾವು ಅಪ್ಲೈ ಅನ್ನ ಮಾಡೋಕ್ಕೆ ತಾವು ಟ್ರೈ ಅನ್ನ ಮಾಡಿ. ಇಷ್ಟು ಬಿಟ್ಟು ನಿಮ್ಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡೋಕ್ಕೆ ಟ್ರೈ ಅನ್ನ ಮಾಡ್ತೀನಿ.